ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ನಾನು ಸಿಲಿಯಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವಂತಹ ಕೆಲವೊಂದು ಟಿಪ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈ ಟಿಪ್ಸ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿ ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಟಿಪ್ ಅಂದರೆ ಇದೇ ರೀತಿ ಕತ್ತರಿ ಇರುತ್ತೆ ನೋಡಿ ಎಲ್ಲರ ಮನೆಯಲ್ಲಿ ನಾವು ಕಿಚನಲ್ಲಿ ಎಲ್ಲ ಉಪಯೋಗಿಸ್ತೀವಿ ಅದೇ ರೀತಿ ಟೈಲರ್ಸಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಟಿಪ್ ಸ್ವಲ್ಪ ದಿನ ಯೂಸ್ ಮಾಡಿದ ತಕ್ಷಣ ನಮ್ಮದು ಕತ್ತರಿದು ಹರಿತ ಕಡಿಮೆ ಆಗುತ್ತೆ ಆವಾಗ ಇದೇ ರೀತಿ ಹಳೇ ಮಾತ್ರೆ ಚೀಟಿ ಇದ್ದರೆ ಈ ಕತ್ತರಿಯಿಂದ ಆ ಮಾತ್ರೆ ಚೀಟಿಯನ್ನು ಇದೇ ರೀತಿ ಕಟ್ ಮಾಡಿದರೆ ಸಾಕು ಆ ಮಾತ್ರೆ ಚೀಟಿದು ಮೆಟೀರಿಯಲ್ ಇರ್ಬೋದು ನಮ್ಮದು ಕತ್ತರಿ ಒಳ್ಳೆಯ ಹರಿತ ಬರುತ್ತೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಒಂದೇ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ನೋಡಿ ಇದೇ ರೀತಿ ಕವರ್ ಇರುತ್ತೆ ನೋಡಿ ಎಲ್ಲರ ಮನೆಯಲ್ಲಿ ಇರುತ್ತೆ ನಮಗೀಗ ಮದುವೆ ಇನ್ವಿಟೇಷನ್ ಕಾರ್ಡೆಲ್ಲ ತಂದು ಕೊಟ್ಟಿರ್ತಾರೆ ಅದರದ್ದು ಕವರ್ ಇರುತ್ತೆ ನೋಡಿ ಇದನ್ನು ನಾವು ಸಾಮಾನ್ಯವಾಗಿ ಯೂಸ್ ಆದಮೇಲೆ ಬಿಸಾಕ್ತೀವಿ ಅದನ್ನು ಬಿಸಾಡೋದಕ್ಕಿಂತ ಮುಂಚೆ ಇದೇ ರೀತಿ ಒಂದು ಪೀಸನ್ನು ಕಟ್ ಮಾಡಿ ತಗೊಳ್ಳಿ ಇದರಿಂದ ಒಳ್ಳೆಯ ಒಂದು ಉಪಯೋಗ ಇದೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಇದೇ ರೀತಿ ಬುಕ್ಸನ್ನು ಓದೋರು ಇರ್ತಾರೆ ತುಂಬ ಜನ ಇವಾಗೆಲ್ಲ ಜಾಸ್ತಿ ಜನರೆಲ್ಲ ಬುಕ್ಸೆಲ್ಲ ಓದೋದಿಲ್ಲ ಆದರೂ ಸಹ ಬುಕ್ಸನ್ನು ಓದೋರು ಇರ್ತಾರೆ ಅದೇ ರೀತಿ ಮಕ್ಕಳಿಗೆ ಶಾಲೆಗೆ ಹೋಗುವ ಮಕ್ಕಳಿಗೆ ಅದೇ ರೀತಿ ಕಾಲೇಜಿಗೆ ಹೋಗೋ ಮಕ್ಕಳಿಗೆಲ್ಲ ನಾವು ಇವಾಗ ಒಂದು ಎರಡು ಮೂರು ಪೇಜು ಓದಿ ಅದನ್ನೊಂದು ನಾವು ಮಾರ್ಕ್ ಮಾಡಿ ಇಟ್ಕೋಬೇಕು ನೋಡಿ ಒಂದೊಂದು ಸರ್ತಿ ನಾವೇನು ಮಾಡ್ತೀವಿ ಬುಕ್ಕನ್ನು ಈ ಥರ ಫೋಲ್ಡ್ ಮಾಡಿ ಎಲ್ಲ ಇಡ್ತೀವಿ ಅದಕ್ಕಿಂತ ಒಂದು ಒಳ್ಳೆ ಐಡಿಯಾ ಅಂದರೆ ಈ ಥರ ಪೀಸನ್ನು ಕಟ್ ಮಾಡಿ ಇದು ಇದೇ ರೀತಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನಮಗೆ ಯೂಸ್ ಮಾಡುವಾಗ ಅದೇ ಪೇಜ್ ಎಲ್ಲಿ ನಾವು ಸ್ಟಾಪ್ ಮಾಡಿದ್ದೀವೋ ಅದೇ ಪೇಜನ್ನು ನಮಗೆ ತೆಗಿಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಟಿಪ್ ನೋಡಿ ನಮ್ಮೆಲ್ಲರ ಮನೆಯಲ್ಲಿರುತ್ತೆ ಇರುತ್ತೆ ಇದೇ ರೀತಿ ಸ್ನಾನ ಮಾಡಿದ ಲಾಸ್ಟಿಗೆ ಬರುವ ಈ ಥರ ಸ್ವಲ್ಪ ಪೀಸ್ ಸೋಪುಗಳು ಮಕ್ಕಳಿರುವ ಮನೆಯಲ್ಲಿ ಅಂತೂ ತುಂಬಾ ಇರುತ್ತೆ ಇದಕ್ಕೆ ಒಳ್ಳೆಯ ಒಂದು ರಿಯೂಸ್ ಐಡಿಯಾ ನಾನು ನಿಮಗೆ ಹೇಳಿಕೊಡ್ತೀನಿ ಒಂದು ಹಳೆ ಸಾಕ್ಸ್ ತೆಗೋಬೇಕು ಆ ಸಾಕ್ಸ್ ಸಣ್ಣದಾದರೂ ಆಗುತ್ತೆ ಇದೇ ರೀತಿ ದೊಡ್ಡ ಸಾಕ್ಸ್ ಆದರೂ ಆಗುತ್ತೆ ಅದರ ಈ ಪೋರ್ಷನನ್ನು ಸಣ್ಣದಾಗಿ ಇದೇ ರೀತಿ ಕಟ್ ಮಾಡ್ಕೋಬೇಕು ಅದೇ ರೀತಿ ಇದು ಸ್ವಲ್ಪ ದೊಡ್ಡ ಸಾಕ್ಸ್ ಅಲ್ವಾ ಇದನ್ನು ಸ್ವಲ್ಪ ಅರ್ಧದಲ್ಲಿ ಇದೇ ರೀತಿ ಕಟ್ ಮಾಡಿ ತಗೊಂಡು ಸಣ್ಣದಾದರೆ ಇದೇ ರೀತಿ ಕಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಇದರ ಒಳಗಡೆ ಈ ಸಾಕ್ಸ್ ಒಳಗಡೆ ಆ ಸೋಪ್ ಪೀಸಸ್ ಇರುತ್ತಲ್ಲ ಅದನ್ನೆಲ್ಲ ಹಾಕಬೇಕು ಹಾಕಿ ನಾವು ಒಂದು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೇ ಪೀಸಿಂದ ಈ ಈ ಸಾಕ್ಸನ್ನು ನಾವು ಟೈಟಾಗಿ ಕಟ್ಕೋಬೇಕು ನೋಡಿ ಇದೇ ರೀತಿ ತುಂಬ ಎಲ್ಲ ಸ್ವಲ್ಪ ಲೂಸಾಗಿ ಇದೇ ರೀತಿ ಕಟ್ಟಬೇಕು ಆಮೇಲೆ ಇದಕ್ಕೆ ಒಂದು ಹೋಲ್ ಹಾಕಬೇಕು ನೋಡಿ ಇದೇ ರೀತಿ ಮಡಚಿ ಮಧ್ಯದಲ್ಲಿ ಈ ಥರ ಕಟ್ ಮಾಡಿದ್ರಾಯ್ತು ಒಂದು ಹೋಲ್ ಆಗುತ್ತೆ ನೋಡಿ ಇದೇ ರೀತಿ ಇನ್ನು ಇದನ್ನು ನಾವು ನಮ್ಮದು ಕಿಚನ್ದು ಪಾತ್ರೆ ತೊಳೆಯುವ ಸಿಂಕ್ ಇದೆಯಲ್ಲ ನೋಡಿ ಸಿಂಕಿನ ಟ್ಯಾಪಲ್ಲಿ ಇದೇ ರೀತಿ ಹ್ಯಾಂಗ್ ಮಾಡಿ ಇಟ್ಕೊಂಡ್ರೆ ಸಾಕು ನೋಡಿ ಇದೇ ರೀತಿ ಹ್ಯಾಂಗ್ ಮಾಡಿ ಇಟ್ಕೊಂಡಿದ್ದೀವಿ ಇನ್ನಿದ್ರ ಉಪಯೋಗ ಹೇಳ್ತೀನಿ ನೋಡಿ ನಾವಿವಾಗ ಯಾವಾಗಲೂ ಸಿಂಕ್ ಡೈಲಿ ಒಂದು ಸರ್ತಿ ತೊಳಿಲೇಬೇಕಾಗುತ್ತೆ ಈಗ ಮೀನೆಲ್ಲ ಯೂಸ್ ಮಾಡುವವರಾದರೆ ಮೀನೆಲ್ಲ ಕ್ಲೀನ್ ಮಾಡಿ ಮೀನಿದ ಪಾತ್ರೆಯಲ್ಲಿ ತೊಳೆದ ಮೇಲೆ ಸಿಂಕನ್ನು ತೊಳಿಲೇಬೇಕಾಗುತ್ತೆ ಆವಾಗ ಇದನ್ನು ತೆಗೆದು ಇದೇ ರೀತಿ ನಾವು ಕ್ಲೀನ್ ಮಾಡಿದರೆ ಸಾಕು ಸಿಂಕು ಸಹ ಒಳ್ಳೆಯ ಒಂದು ಸ್ಮೆಲ್ ಇರುತ್ತೆ ಅದೇ ರೀತಿ ಈ ಸ್ನಾನದ ಸೋಪಲ್ಲಿ ನಾವು ಸಿಂಕ್ ತೊಳೆದ್ರೆ ಬೇಗ ಕ್ಲೀನ್ ಆಗುತ್ತೆ ಇದೇ ರೀತಿ ಇದನ್ನು ಕ್ಲೀನ್ ಮಾಡಿ ಅದನ್ನಲ್ಲಿ ಹ್ಯಾಂಗ್ ಮಾಡಿ ಇಟ್ಕೊಂಡ್ರೆ ಸಾಕು ಇನ್ನು ಇದೇ ರೀತಿ ಉಳಿದಿರುವ ಸೋಪನ್ನು ಬಿಸಾಡಬೇಡಿ ಇದೇ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಸಿಂಕು ಸಹ ಒಳ್ಳೆ ಫ್ರೆಶ್ ಆಗಿ ಇರುತ್ತೆ ನೆಕ್ಸ್ಟ್ ಟಿಪ್ ನೋಡಿ ಇದೇ ರೀತಿ ಚೀಲ ಬಟ್ಟೆ ಚೀಲ ಇರುತ್ತೆ ನೋಡಿ ಸಾಮಾನ್ಯ ಎಲ್ಲರ ಮನೆಯಲ್ಲಿ ಇರುತ್ತೆ ಡಿಮಾರ್ಟಲ್ಲಿ ಅದೇ ರೀತಿ ರಿಲಯನ್ಸಿಗೆಲ್ಲ ಹೋದಾಗ ಇದೇ ರೀತಿ ಬಟ್ಟೆ ಚೀಲ ಕೊಡ್ತಾರೆ ಸ್ವಲ್ಪ ದಿನ ಯೂಸ್ ಮಾಡಿದ ತಕ್ಷಣ ಈ ಬಟ್ಟೆ ಚೀಲ ತುಂಬ ಸ್ವಲ್ಪ ಗಲೀಜಾಗುತ್ತೆ ನಾವು ಹೊರಗಡೆ ತರಕಾರಿ ಎಲ್ಲ ತಂದರೆ ಅದು ಗಲೀಜಾಗುತ್ತೆ ಒಂದ ಇದನ್ನು ನಿಮಗೆ ಉಪಯೋಗಿಸ್ಬೋದು ಇಲ್ಲ ಆ ಥರ ಚೀಲ ಬಟ್ಟೆ ಚೀಲ ನಿಮ್ಮ ಹತ್ರ ಇಲ್ಲ ಅಂದರೆ ಇದೇ ರೀತಿ ಹಳೇ ಕಾಟನ್ ಬಟ್ಟೆ ಆದರೂ ಆಗುತ್ತೆ ಈಗ ಹಳೆ ನೈಟಿ ಮಕ್ಕಳದ್ದು ಹಳೆ ಟೀ ಶರ್ಟ್ದು ಬಟ್ಟೆ ಅದನ್ನೆಲ್ಲ ಇದೇ ರೀತಿ ಕಟ್ ಮಾಡಿ ಇಟ್ಕೋಬೇಕು ಸಣ್ಣ ಸಣ್ಣ ನಾನೀಗ ತೋರಿಸ್ತೀನಲ್ಲ ಇದೇ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ನಾವು ಕಟ್ ಮಾಡ್ಕೋಬೇಕು ನಾನು ಫಸ್ಟಿಗೆ ತೋರಿಸಿದಲ್ಲ ಆ ಥರ ಚೀಲದ್ದು ಮೆಟೀರಿಯಲ್ ಆದರೆ ತುಂಬ ಒಳ್ಳೆಯದು ಅದು ಒಂಥರ ಒಂದು ಒಳ್ಳೆ ಮೆಟೀರಿಯಲ್ ಅದು ಅದಿಲ್ಲ ಅಂದರೆ ಇದೇ ರೀತಿ ಕಾಟನ್ ಬಟ್ಟೆ ಆದರೂ ಆಗುತ್ತೆ ಇದೇ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಇದನ್ನು ನೀಟಾಗಿ ಜೋಡಿಸಿ ಇಟ್ಕೋಬೇಕು ಇದರ ಬದಲು ನಿಮ್ಮ ಹತ್ರ ಟಿಶ್ಯೂ ಇದ್ದರೆ ಟಿಶ್ಯೂವನ್ನು ಯೂಸ್ ಮಾಡ್ಬೋದು ಈಗ ಎಲ್ಲರಿಗೂ ಯಾವಾಗಲೂ ಟಿಶ್ಯೂ ಎಲ್ಲ ಅಂಗಡಿಯಿಂದ ತರಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ಇದು ತುಂಬ ಒಳ್ಳೆಯ ಒಂದು ಟಿಪ್ಪಿದು ಬಾಕ್ಸಲ್ಲಿ ಇದೇ ರೀತಿ ನೀಟಾಗಿ ಜೋಡಿಸಿ ಒಂದು ಸೈಡಲ್ಲಿ ಕಿಚನಲ್ಲಿ ಇಟ್ಕೊಬಿಡಿ ಇನ್ನು ನಾವು ಮೀನೆಲ್ಲ ಫ್ರೈ ಮಾಡ್ತೀವಿ ಅದೇ ರೀತಿ ಏನಾದರೂ ಫ್ರೈ ಮಾಡಿದ ಪಾತ್ರೆ ಇರುತ್ತೆ ನೋಡಿ ಇದೇ ರೀತಿ ಆಯಿಲೆಲ್ಲ ಅದರಲ್ಲಿರುತ್ತೆ ಅದೇ ರೀತಿ ಸ್ಮೆಲ್ ಕೂಡ ಇರುತ್ತೆ ಮೀನೆಲ್ಲ ಫ್ರೈ ಮಾಡಿದಾದರೆ ಸ್ಮೆಲ್ ಕೂಡ ಇರುತ್ತೆ ಆವಾಗ ಅದನ್ನು ವಾಶ್ ಮಾಡೋದಕ್ಕಿಂತ ಮುಂಚೆ ಇದೇ ರೀತಿ ಒಂದು ಸಣ್ಣ ಪೀಸ್ ಬಟ್ಟೆ ತಗೊಂಡು ಆ ಆಯಿಲನ್ನೆಲ್ಲ ಆ ಬಟ್ಟೆಯಲ್ಲಿ ಇದೇ ರೀತಿ ಫಸ್ಟಿಗೆ ನೀವು ವಾಶ್ ಮಾಡೋದಕ್ಕಿಂತ ಮುಂಚೆ ಕ್ಲೀನ್ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಮ್ಮ ಪಾತ್ರೆ ಬೇಗ ಕ್ಲೀನ್ ಆಗುತ್ತೆ ಅದೇ ರೀತಿ ನಮ್ಮ ಸಿಂಕು ಕೂಡ ಕ್ಲೀನಾಗೇ ಇರುತ್ತೆ ಇಲ್ಲಾಂದರೆ ಆ ಎಣ್ಣೆ ಜಿಡ್ಡನ್ನು ಕ್ಲೀನ್ ಮಾಡಲಿಕ್ಕೆ ಪುನಃ ಒಂದ್ಸರ್ತಿ ನಾವು ಸಿಂಕನ್ನು ಕ್ಲೀನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟಿಪ್ಪು ನೋಡಿ ಇದು ನೈಲ್ ಪೊಲಿಶ್ ರಿಮೂವರ್ ನನ್ನ ಹತ್ರ ಈ ಥರದ್ದು ಇವಾಗ ಇರುವುದು ಅದಕ್ಕೆ ಇದನ್ನು ತೋರಿಸಿದ್ದೀನಿ ಇಲ್ಲಾಂದರೆ ನಿಮ್ಮ ಹತ್ರ ಬಾಟಲಲ್ಲಿ ನೇಲ್ ಪೊಲಿಶ್ ರಿಮೂವರ್ ಬರುತ್ತೆ ಅದಾದರೂ ಆಗುತ್ತೆ ಅದು ಸಹ ಬೆಸ್ಟ್ ಇದು ಸಹ ಆಗುತ್ತೆ ಬಾಟಲಲ್ಲಿ ಬರುವ ನೈಲ್ ಪೊಲಿಶ್ ರಿಮೂವರ್ ಆದರೆ ಇದೇ ರೀತಿ ಒಂದು ಕಾಟನ್ ಬಟ್ಟೆಗೆ ಸ್ವಲ್ಪ ನೇಲ್ ಪೊಲಿಶ್ ರಿಮೂವರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನಮ್ಮೆಲ್ಲರ ಮನೆಯಲ್ಲಿರುತ್ತೆ ಈ ಥರ ಸ್ವಿಚ್ ಬೋರ್ಡ್ ಕಿಚನಲ್ಲೆಲ್ಲ ಇರುವ ಸ್ವಿಚ್ ಬೋರ್ಡು ಸ್ವಲ್ಪ ಬೇಗ ಗಲೀಜಾಗುತ್ತೆ ನೋಡಿ ಎಣ್ಣೆ ಜಿಡ್ಡೆಲ್ಲ ಬಿದ್ದಿರುತ್ತೆ ಸ್ವಲ್ಪ ಕಪ್ಪಾಗಿರುತ್ತೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಇದು ಬೆಸ್ಟ್ ಅಂದರೆ ಬೆಸ್ಟ್ ನಾನಿವಾಗ ನೇಲ್ ಪಾಲಿಷರ್ ರಿಮೂವರನ್ನು ತಗೊಂಡಿದ್ದೀನಿ ಅದರಿಂದ ಇದೇ ರೀತಿ ನಾವು ಲೈಟಾಗಿ ಇದೇ ರೀತಿ ಪ್ರೆಸ್ ಮಾಡಿದರೆ ಸಾಕು ಸ್ವಿಚ್ ಬೋರ್ಡೆಲ್ಲ ತುಂಬಾ ಬೇಗ ನಮಗೆ ಕ್ಲೀನ್ ಮಾಡ್ಕೋಬೋದು ಅದೇ ರೀತಿ ಆ ಎಣ್ಣೆ ಜಿಡ್ಡು ಎಲ್ಲ ಹೋಗ್ಲಿಕ್ಕೆ ಇದು ತುಂಬ ಒಳ್ಳೆಯದು ನೇಲ್ ಪೊಲಿಶ್ ರಿಮೂವ್ರಿಂದ ಸ್ವಲ್ಪ ಇದೇ ರೀತಿ ನಾವು ಇದರ ಉಜ್ಜಿದ್ರೆ ಸಾಕು ಆಮೇಲೆ ಒಂದು ಬಟ್ಟೆಯಲ್ಲಿ ಇದೇ ರೀತಿ ಒರೆಸಿದ್ರೆ ಸಾಕು ಬೇಗ ನಮಗೆ ಇದು ಕ್ಲೀನ್ ಆಗುತ್ತೆ ಆ ಎಷ್ಟು ಕಲೆ ಇದ್ದರೂ ಸಹ ಅದು ಹೋಗ್ಲಿಕ್ಕೆ ಇದು ತುಂಬ ಒಳ್ಳೆಯದು ನೆಕ್ಸ್ಟ್ ಟಿಪ್ ನೋಡಿ ಇದು ನನ್ನ ಮಿಕ್ಸಿ ಹದಿನೈದು ವರ್ಷದಿಂದ ಈ ಮಿಕ್ಸಿಯನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಇದುವರೆಗೂ ಒಂದು ಸಾರಿ ಸಹ ನನ್ನ ಮಿಕ್ಸಿಯನ್ನು ನಾನು ರಿಪೇರಿ ಅಂಗಡಿಗೆ ಕೊಂಡೋಗಲಿಲ್ಲ ಯಾವ ರೀತಿ ನಾನು ಮಿಕ್ಸಿಯನ್ನು ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ವಾರದಲ್ಲಿ ಒಂದು ಸಾರಿಯಾದರೂ ನಾವು ಮಿಕ್ಸಿಯನ್ನು ಕ್ಲೀನ್ ಮಾಡಬೇಕು ನಾನು ಇವಾಗ ಯಾವ ರೀತಿ ಕ್ಲೀನ್ ಮಾಡೋದಂದರೆ ಇದೇ ರೀತಿ ಕೋಲ್ಗೆಟ್ ಟೂತ್ಪೇಸ್ಟನ್ನು ತಗೊಂಡು ಇದೇ ರೀತಿ ಸ್ವಲ್ಪ ಅದರ ಮೇಲೆ ಹಚ್ಚಿ ಹಳೆಯ ಒಂದು ಬ್ರಷಿಂದ ಇದೇ ರೀತಿ ಬ್ರಷ್ ಇದನ್ನು ಕ್ಲೀನ್ ಮಾಡ್ತೀನಿ ನಾನು ನೀರನ್ನು ಹಾಕಿ ಮಿಕ್ಸಿಯನ್ನು ಕ್ಲೀನ್ ಮಾಡೋದಿಲ್ಲ ಇದೇ ರೀತಿ ಟೂತ್ಪೇಸ್ಟ್ ಹಾಕಿ ಈ ಥರ ಬ್ರಷ್ ಮಾಡಿ ಎಲ್ಲ ಕಡೆ ಕ್ಲೀನ್ ಆಗುತ್ತೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು ಆಮೇಲೆ ಸ್ವಲ್ಪ ಲೈಟ್ ಒದ್ದೆ ಇರುವ ಬಟ್ಟೆಯಿಂದ ಇದನ್ನು ಇದೇ ರೀತಿ ಒರೆಸ್ತೀನಿ ಮಿಕ್ಸಿ ಕ್ಲೀನಾಗೆ ಇಟ್ಕೋಬೇಕು ನಾವು ಆವಾಗ ಬೇಗ ಹಾಳಾಗೋದಿಲ್ಲ ನೋಡಿ ಇಲ್ಲಿ ಎಲ್ಲ ಇದೇ ರೀತಿ ಸ್ವಲ್ಪ ಈ ಮಳೆಗಾಲದಲ್ಲೆಲ್ಲ ಬೇಗ ನೀರೆಲ್ಲ ಬಿದ್ದು ಸ್ವಲ್ಪ ಫಂಗಸ್ ಥರ ಆಗುತ್ತೆ ಅಲ್ಲಿ ಎಲ್ಲ ಸ್ವಲ್ಪ ಇದೇ ರೀತಿ ಪೇಸ್ಟನ್ನು ಹಾಕಿ ಈ ಥರ ಬ್ರಷ್ ಮಾಡಿ ಒಂದು ಬಟ್ಟೆಯಲ್ಲಿ ಕ್ಲೀನ್ ಮಾಡಿದರೆ ಸಾಕು ಒಳ್ಳೆ ಕ್ಲೀನ್ ಆಗುತ್ತೆ ಇದು ನಿಮಗೆ ಸಾಧ್ಯವಾದರೆ ಎರಡು ಮೂರು ದಿನಕ್ಕೊಂದು ಸರ್ತಿಯಾದರೂ ಇದೇ ರೀತಿ ಮಿಕ್ಸಿಯನ್ನು ಕ್ಲೀನ್ ಮಾಡೋದು ತುಂಬ ಒಳ್ಳೆಯದು ನೋಡಿ ಈ ಥರ ಗ್ಯಾಪ್ ಇರುವ ಎಲ್ಲ ಒಂದು ಕಡ್ಡಿ ತಗೊಂಡು ಬಟ್ಟೆಯಲ್ಲಿ ಇದೇ ರೀತಿ ಇದನ್ನು ಕ್ಲೀನ್ ಮಾಡಬೇಕು ಪ್ರತ್ಯೇಕವಾಗಿ ಈ ಮಳೆಗಾಲದಲ್ಲಿ ಎರಡು ಮೂರು ದಿನಕ್ಕೊಂದು ಸರ್ತಿಯಾದರೂ ಇದನ್ನು ಇದೇ ರೀತಿ ಕ್ಲೀನ್ ಮಾಡಬೇಕು ಯಾಕಂದರೆ ನಾವು ಮಸಾಲೆ ಎಲ್ಲ ರುಬ್ಬಿ ಆದಮೇಲೆ ನೀರು ಮಸಾಲೆ ಇದೆಲ್ಲ ಬಿದ್ದಿರುತ್ತೆ ಅದು ಬೇಗ ಫಂಗಸ್ ಹಿಡಿಯುತ್ತೆ ನೋಡಿ ಆವಾಗ ನಮ್ಮದು ಮಿಕ್ಸಿ ಹಾಳಾಗಲಿಕ್ಕೆ ಚಾನ್ಸಸ್ ಜಾಸ್ತಿ ಅದೇ ರೀತಿ ಒಂದು ಸರ್ತಿ ಇದೇ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡ್ಮೇಲೆ ಡೈಲಿ ಯೂಸ್ ಆದ ತಕ್ಷಣ ಒಂದು ಬಟ್ಟೆಯಲ್ಲಿ ಇದೇ ರೀತಿ ಆ ನೀರನ್ನೆಲ್ಲ ನಾವು ಒರೆಸ್ಬೇಕು ಮೇಯ್ನಾಗಿ ಈ ಕೆಳಗಡೆ ಪಾರ್ಟನ್ನು ಸಹ ನಾವು ಚೆನ್ನಾಗಿ ಕ್ಲೀನ್ ಮಾಡಬೇಕು ಮೇಲ್ಗಡೆ ಮಾತ್ರವಲ್ಲ ಕೆಳಗಡೆ ಪಾರ್ಟನ್ನು ಸಹ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮಿಕ್ಸಿ ಬೇಗ ರಿಪೇರಿ ಬರೋದಿಲ್ಲ ತುಂಬ ವರ್ಷ ನಮಗೆ ಇದನ್ನು ಉಪಯೋಗಿಸಬಹುದು ನೋಡಿ ಇದೇ ರೀತಿ ಮಿಕ್ಸಿನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಮೇಲೆ ಯಾವುದಾದ್ರೂ ಟಾಲ್ಕಮ್ ಪೌಡ್ರನ್ನು ಮಿಕ್ಸಿ ಮೇಲೆ ಸ್ವಲ್ಪ ಇದೇ ರೀತಿ ಹಾಕಿ ಒಂದು ಕಾಟನ್ ಒಣಗಿರುವ ಬಟ್ಟೆಯಲ್ಲಿ ಇದೇ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಇದು ಯಾಕಂದರೆ ಮಳೆಗಾಲದಲ್ಲಿ ಎಲ್ಲ ಇಲ್ಲಾಂದರೆ ಮಿಕ್ಸಿ ಯಾವಾಗಲೂ ನಾವು ಯೂಸ್ ಮಾಡುವಾಗ ಎಲ್ಲ ಕಡೆ ನೀರೆಲ್ಲ ಬಿದ್ದಿರುತ್ತೆ ಅದು ಬೂಸ್ಟ್ ಎಲ್ಲ ನೋಡಿ ಫಂಗಸ್ ಎಲ್ಲ ಬಂದಿರುತ್ತೆ ಅದಕ್ಕೆ ಮತ್ತು ಮಿಕ್ಸಿ ಒಂದು ಬ್ಯಾಡ್ ಸ್ಮೆಲ್ ಇರುತ್ತೆ ನೋಡಿ ಅದೆಲ್ಲ ಹೋಗಲಾಡಿಸ್ಲಿಕ್ಕೆ ಇದೇ ಇದೇ ರೀತಿ ಸ್ವಲ್ಪ ಪೌಡರ್ ಹಾಕಿ ಈ ಥರ ಇಟ್ಕೊಂಡ್ರೆ ಮಿಕ್ಸಿ ಒಳ್ಳೆ ಫ್ರೆಶ್ ಆಗಿರುತ್ತೆ ಅದೇ ರೀತಿ ಯಾವಾಗ ನಾವು ಮಿಕ್ಸಿಯನ್ನು ತೆಗೆದಾಗಲೂ ಒಳ್ಳೆ ಒಳ್ಳೆಯ ಒಂದು ಸ್ಮೆಲ್ ಇರುತ್ತೆ ಇನ್ನು ಮೇಯ್ನಾಗಿ ಮಿಕ್ಸಿದು ಇದು ವಯರ್ ಈ ವಯರನ್ನು ಸಹ ನಾವು ವಾರದಲ್ಲಿ ಒಂದು ದಿನವಾದರೂ ಇದೇ ರೀತಿ ಕ್ಲೀನ್ ಮಾಡಬೇಕು ಆಮೇಲೆ ಇದನ್ನು ಸ್ಟ್ರೈಟಾಗಿ ನಾವು ಇದೇ ರೀತಿ ಸ್ಟ್ರೈಟ್ ಮಾಡ್ಕೋಬೇಕು ಈ ವಯರನ್ನು ಇನ್ನು ಇದರ ಅಡಾಪ್ಟರಲ್ಲಿ ಸಹ ಸ್ವಲ್ಪ ಇದೇ ರೀತಿ ಗಲೀಜಿದೆ ನೋಡಿ ಅದನ್ನು ನಾವು ನಾನು ಇವಾಗ ಪೇಸ್ಟಲ್ಲಿ ನಿಮಗೆ ಕ್ಲೀನ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಪೇ ಟೂತ್ ಪೇಸ್ಟನ್ನು ಹಾಕಿ ಈ ಥರ ಬ್ರಷ್ ಮಾಡಿ ಈ ಥರ ಒರೆಸಿದೆ ನೋಡಿ ಎಷ್ಟು ಬೇಗ ಕ್ಲೀನ್ ಆಗುತ್ತೆ ನೋಡಿ ಇದೇ ರೀತಿ ಕ್ಲೀನಾಗಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಇನ್ನು ಕ್ಲೀನ್ ಮಾಡಿ ಇನ್ನೊಂದು ಇನ್ನೊಂದ್ಸರ್ತಿ ಒಂದು ಸ್ವಲ್ಪ ಬೆಟ್ಟಿರುವ ಬಟ್ಟೆಯಲ್ಲಿ ಈ ವಯರನ್ನು ಸಹ ಕ್ಲೀನ್ ಮಾಡಿ ನೋಡಿ ನಾವು ಇವಾಗ ವಾರದಲ್ಲಿ ಒಂದ್ಸರ್ತಿ ಆದರೂ ಈ ವಯರನ್ನು ಸ್ಟ್ರೈಟ್ ಮಾಡ್ಕೋಬೇಕು ಆಮೇಲೆ ಕ್ಲೀನ್ ಆದ್ಮೇಲೆ ಇದೇ ರೀತಿ ಸುತ್ತಿ ಈ ರೀತಿ ನಾವು ಮಿಕ್ಸಿಯನ್ನು ತೆಗೆದಿಟ್ಕೋಬೇಕು ಅದರ ವಯರೆಲ್ಲ ಕ್ಲೀನಾಗಿ ಇಲ್ಲಾಂದರೆ ಆ ವೈರೆಲ್ಲ ಹಾಳಾದ್ರೂ ಸಹ ತುಂಬಾ ಪ್ರಾಬ್ಲಮ್ ನಮಗೆ ನೋಡಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ನನ್ನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಎನಿಸ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಆಗಿ ಬರ್ತೀನಿ ಟಿಲ್ ದೆನ್ ಬಾಯ್ ಬಾಯ್